Hey guys, welcome to Vedant Patashale. Thank you so much for your subscriptions. Sara subscribe maadkondidira tumane thank you. Yaar yaar first time nama channel na visit maadta idira subscribe maadkoli. Subscribe maadida namtra bell icon na click maadodana maribedi. Nimge nama videos ishta aagta idalli adakke likes na provide maadi. Nimma friends yaar yaru competitive exams tagolta idare avarondige nama videos nella share maadi. ನಮ್ಮ ವೇದಾಂತ್ ಪಾಠಶಾಲೆಯಲ್ಲಿ ಈಗ ನಾವು ನಿಮ್ಮೊಂದಿಗೆ ಟ್ರಾನ್ಸ್ಲೇಷನ್ಗೆ ಸಂಬಂಧಿಸಿದ ಎರಡು ವಿಡಿಯೋಗಳನ್ನು ಪ್ರತಿನಿತ್ಯ ಮಾಡ್ತಾ ಇದ್ದೀವಿ. ಕರೆಕ್ಟಾ? ಇದು ಇವತ್ತಿನ ಮೊದಲನೇ ವಿಡಿಯೋ ಆಗಿದೆ. ಓಕೆ, ಈ ಒಂದು ವಿಡಿಯೋನಲ್ಲಿ ನಾನು ನಿಮ್ಮೊಂದಿಗೆ ಈ ರೀತಿಯಾದಂಥ ಒಂದು ಪ್ಯಾರಾಗ್ರಾಫ್ ಇದೆ, ಇದನ್ನು ಹೇಗೆ ನಾವು ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಮಾಡಬೇಕು ಅಂತ ಹೇಳ್ಕೊಡ್ತಾ ಹೋಗ್ತೀನಿ. ಓಕೆ, ಮೊದಲನೇದಾಗಿ ನಾನು ಇದರಲ್ಲಿ ಫಸ್ಟ್ ಲೈನನ್ನು ಮಾತ್ರ ತಗೊಳ್ತಾ ಇದ್ದೀನಿ. ಮೊದಲಿಗೆ ಇದರ ವೊಕ್ಯಾಬ್ಯುಲರಿನ ನಾವು ತೆಗಿಬೇಕಾಗತ್ತೆ. ನಂತರ ಇದರ ಸೆಂಟೆನ್ಸ್ ಫಾರ್ಮೇಶನ್ಗೆ ಹೋಗೋಣ. ಇಂದಿನ ಅಂತ ಹೇಳಿದರೆ ಇಂದು ಅಂತಂದ್ರೆ ನಾವು ಟುಡೇ ಅಂತ ತಗೊಳ್ತೀವಿ. ಇಂದಿನ ಅಂತ ಹೇಳಿರೋ ಕಾರಣ ಟುಡೇಸ್ ಅಪೋಸ್ಟ್ರೋಪಿಯಸ್ ಎಸ್ ಈ ರೀತಿಯಲ್ಲಿ ತಗೊಳ್ತೀವಿ. ಯುವಕರು ಅಂತ ಇದೆ, ಹಾಗಾಗಿ ನಾನಿದನ್ನ ಯೂತ್ಸ್ ಅಂತ ತಗೊಳ್ಬಹುದಾಗಿದೆ. ಎದುರಿಗೆ ಅಂತ ಇದೆ, ಇದನ್ನ ನಾವೇನಂತ ತಗೊಳ್ಬಹುದು ಅಂತಂದ್ರೆ ಇನ್ ಫ್ರಂಟ್ ಆಫ್ ಅಂತ ತಗೊಳ್ಬಹುದು. ಓಕೆ, ನಂತರ ಅನಿಶ್ಚಿತವಾದ ಅಂತ ಇದೆ. ಅನಿಶ್ಚಿತ ಅಂತಂದ್ರೆ ಅನ್ಸರ್ಟೈನ್ ಅಂತ ಹೇಳ್ತೀವಿ. ಬದುಕಿದೆ ಅಂತ ಹೇಳಿದ್ದಾರೆ, ಅಂದ್ರೆ ಏನು ಯುವಕರಿದ್ದಾರೆ ಅವರ ಎದುರಿಗೀಗ ಅನ್ಸರ್ಟೈನ್ ಅಥವಾ ಅನಿಶ್ಚಿತವಾದ ಬದುಕು ಅನ್ನೋದು ಇದೆ ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ನಾನು ಇದನ್ನ ಸದ್ಯಕ್ಕೆಯಲ್ಲಿ ಲೈಫ್ ಅಂತ ತಗೊಳ್ತಾ ಇದ್ದೀನಿ. ಓಕೆ, ಇದನ್ನ ಈಗ ನೀವು ಸೆಂಟೆನ್ಸ್ಗೆ ಹಾಕ್ಬೇಕಾಗತ್ತೆ. ಮೊದಲಿಗೆ ಯೋಚನೆ ಮಾಡಿ ಇದರಲ್ಲಿ ಸಬ್ಜೆಕ್ಟ್ ಏನು ಅಂತ. ಯಾಕೆ ಅಂತಂದ್ರೆ ಕನ್ನಡದಲ್ಲಿರುವಂತಹ ಒಂದು ಸೆಂಟೆನ್ಸ್ ನ ಇಂಗ್ಲಿಷ್ಗೆ ಟ್ರಾನ್ಸ್ಲೇಟ್ ಮಾಡ್ಬೇಕಾಗಿದ್ದಲ್ಲಿ ಈಗೇನು ನಾನಿಲ್ಲಿ ಫಾರ್ಮುಲಾ ಬರಿತಾ ಇದ್ದೀನಿ, ಇದರ ಬೇಸ್ ನ ಮೇಲೆ ನೀವು ಟ್ರಾನ್ಸ್ಲೇಟ್ ಮಾಡ್ಬೇಕಾಗುತ್ತೆ. ಆ ಕಾರಣಕ್ಕಾಗಿ ಇಲ್ಲಿ ನಾವು ಮಾತಾಡ್ತಾ ಇರೋದು ಯುವಕರ ಬಗ್ಗೆ, ಅದು ಇಂದಿನ ಯುವಕರ ಬಗ್ಗೆ. ಸೊ ಹಾಗಾಗಿ ಇಷ್ಟು ಏನಾಗುತ್ತೆ ಅಂತಂದ್ರೆ ನಮಗೆ ಸಬ್ಜೆಕ್ಟ್ ಆಗುತ್ತೆ. ಓಕೆ, ನಂತರ ಇಲ್ಲಿ ಯಾವ ರೀತಿಯಾದಂತಹ ಕ್ರಿಯೆ ನಡೀತಾ ಇದೆ ಅದನ್ನ ನೀವು ಗಮನಿಸ್ಬೇಕಾಗುತ್ತೆ. ನಂತರ ಅವರ ಎದುರಿಗೆ ಯಾವ ರೀತಿಯಾದಂತಹ ಜೀವನ ಇದೆ ಅಂತ ಹೇಳ್ತಾ ಇದ್ದಾರೆ, ಅನ್ಸರ್ಟೈನ್ ಲೈಫ್. ಇದೇನಾಗುತ್ತೆ ಅಂತಂದ್ರೆ ಆಬ್ಜೆಕ್ಟ್ ಆಗುತ್ತೆ. ಆದ್ರೆ ಇಲ್ಲಿ ನಾವು ಇದನ್ನ ಸೆಂಟೆನ್ಸ್ಗೆ ಹಾಕುವಾಗ ಈ ಇನ್ ಫ್ರಂಟ್ ಆಫ್ ಅನ್ನುವಂತಹ ಪದವನ್ನ ತಗೊಳ್ಳೋದಿಲ್ಲ. ಯಾಕೆ ಅಂತ ನಾನು ಇಲ್ಲಿ ಸೆಂಟೆನ್ಸ್ ತೋರಿಸ್ತಾ ಎಕ್ಸ್ಪ್ಲೈನ್ ಮಾಡ್ತೀನಿ, ಗಮನ ಇಟ್ಟು ನೋಡ್ಕೊಳ್ಳಿ. ಟುಡೇಸ್ ಯೂತ್ ಹ್ಯಾಸ್ ಆನ್ ಅನ್ಸರ್ಟೈನ್ ಲೈಫ್. ಈ ಹ್ಯಾಸ್ ನ ಬಳಕೆ ಯಾಕಾಗಿದೆ ಅಂತಂದ್ರೆ ಗಮನ ಇಟ್ಟು ನೋಡ್ಕೊಳ್ಳಿ, ಬದುಕಿದೆ ಅಂತ ಹೇಳಿದಾರಲ್ವಾ, ಆ ಕಾರಣಕ್ಕಾಗಿ. ಅಂದ್ರೆ ಪ್ರೆಸೆಂಟ್ ಪರ್ಫೆಕ್ಟ್ ನ ನಾವಿಲ್ಲಿ ಬಳಕೆ ಮಾಡಿದ್ದೀವಿ. ಓಕೆ, ಎದುರಿಗೆ ಅನ್ನೋದನ್ನ ನಾನಿಲ್ಲಿ ಸಮ್ಮರಿ ರೀತಿಯಲ್ಲಿ ತಗೊಂಡಿದ್ದೀನಿ, ಆ ಕಾರಣಕ್ಕಾಗಿ ಇಲ್ಲಿ ನಾನು ಆ ಪದವನ್ನ ತಗೊಂಡಿಲ್ಲ. ತಗೊಳ್ಬಾರ್ದು ಅಂತ ಹೇಳ್ತಿಲ್ಲ, ನೀವು ಅದರ ಬಳಕೆಯನ್ನು ಮಾಡಬಹುದಾಗಿದೆ. ಇದನ್ನ ಬೇಕಿದ್ರೆ ನೀವು ಇನ್ ಫ್ರಂಟ್ ಆಫ್ ಟುಡೇಸ್ ಯೂತ್ ದೇರ್ ಈಸ್ ಅನ್ ಅನ್ಸರ್ಟೈನ್ ಲೈಫ್ ಈ ರೀತಿಯಲ್ಲೂ ಸಹ ತಗೊಳ್ಬಹುದಾಗಿದೆ. ಆದ್ರೆ ನಾನಿಲ್ಲಿ ಆ ಒಂದು ಪದವನ್ನ ತಗೊಳ್ದಿರೋ ಹಾಗೆ ಟುಡೇಸ್ ಯೂತ್ ಹ್ಯಾಸ್ ಅನ್ ಅನ್ಸರ್ಟೈನ್ ಲೈಫ್ ಈ ರೀತಿಯಲ್ಲಿ ತಗೊಂಡಿದ್ದೀನಿ. ಎರಡು ಸೆಂಟೆನ್ಸ್ಗಳು ಕೂಡ ಕರೆಕ್ಟ್ ಆಗಿದೆ, ನೀವು ಎರಡರಲ್ಲಿ ಯಾವ ಸೆಂಟೆನ್ಸ್ ಕೂಡ ಬರಿಬಹುದಾಗಿದೆ. ಓಕೆ, ಈಗ ನಾನು ಎರಡನೇ ಸೆಂಟೆನ್ಸ್ ಕಡೆ ಹೋಗ್ತಾ ಇದ್ದೀನಿ. ಏನಿದೆ ಮೊದಲಿಗೆ ಓದೋಣ. ಆಧುನಿಕತೆ ನೀಡಿದ ಹಲವಾರು ಸಮಸ್ಯೆಗಳು ಹಲವು ಆತಂಕಗಳನ್ನು ಸೃಷ್ಟಿಸಿದೆ ಅಂತ ಇದೆ. ಆಧುನಿಕತೆ ಅಂತ ಹೇಳಿದರೆ ಇದನ್ನ ನಾವು ಮಾಡರ್ನಿಟಿ ಅಂತ ತಗೊಳ್ತೀವಿ. ಓಕೆ, ಮಾಡರ್ನಿಟಿ ಅಂತ ನೀಡಿದ ಅಂತಿದೆ, ಇದನ್ನ ಬೇಕಿದ್ದಲ್ಲಿ ನಾವು ಗೇವ್ ಅಂತ ತಗೊಳ್ಬಹುದಾಗಿದೆ. ಹಲವಾರು ಅಂತಂದ್ರೆ ಮೆನಿ ಅಂತ ನಾವು ಇದನ್ನ ತಗೊಳ್ತೀವಿ. ಸಮಸ್ಯೆಗಳು ಅಂತಿದೆ, ಇದನ್ನ ನಾವು ಪ್ರಾಬ್ಲಮ್ಸ್ ಅಂತ ತಗೊಳ್ಬಹುದಾಗಿದೆ. ಹಲವು ಅಂತಿದೆ, ಇದನ್ನ ನಾವು ಅಗೇನ್ ಮೆನಿ ಅಂತ ತಗೊಳ್ಬಹುದಾಗಿದೆ. ಓಕೆ, ಆತಂಕಗಳನ್ನು ಅಂತ ಇದೆ, ಇದನ್ನ ನಾವು ವರೀಸ್ ಅಂತ ತಗೊಳ್ತೀವಿ. ಆತಂಕ ಅಂದ್ರೆ ವರಿ, ಆತಂಕಗಳನ್ನು ಅಂದ್ರೆ ಹೆಚ್ಚಿದೆ ಒಂದಕ್ಕಿಂತಲೂ. ಆ ಕಾರಣಕ್ಕಾಗಿ ಬಹುವಚನ ಈ ರೀತಿಯಲ್ಲಿ ತಗೊಂಡಿದ್ದೀನಿ. ಸೃಷ್ಟಿಸಿದೆ ಅಂತ ಹೇಳಿದರೆ ಇದನ್ನ ನಾವು ಕ್ರಿಯೇಟ್ ಅಂತ ತಗೊಳ್ಬಹುದು, ಆದ್ರೆ ಕ್ರಿಯೆ ಆಲ್ರೆಡಿ ನಡೆದು ಹೋಗಿದೆ. ದೇ ಅಂತ ಬಳಕೆ ಆಗಿದೆ ನೋಡಿ, ಹಾಗಾಗಿ ಕ್ರಿಯೇಟೆಡ್ ಅಂತ ತಗೊಳ್ತೀವಿ. ಓಕೆ, ಇದರಲ್ಲಿ ಯೋಚನೆ ಮಾಡಿ ಸಬ್ಜೆಕ್ಟ್ ಏನಿರಬಹುದು, ಯಾವ್ದ್ರ ಬಗ್ಗೆ ಮಾತಾಡ್ತಾ ಇದ್ದೀವಿ, ಇಲ್ಲಿ ಎಷ್ಟೊಂದು ಪ್ರಾಬ್ಲಮ್ಗಳು ಸೃಷ್ಟಿಯಾಗಿದೆ, ಯಾವುದರಿಂದ ಇದು ಸೃಷ್ಟಿಯಾಗಿರೋದು, ಮಾಡರ್ನಿಟಿ ಅಥವಾ ಆಧುನಿಕತೆಯಿಂದ. ಸೊ ಹೀಗೆ ತಗೊಳ್ಳುವಾಗ ನೀವು ಸೆಂಟೆನ್ಸ್ ಫಾರ್ಮೇಶನ್ ಅಲ್ಲಿ ಏನು ನಮ್ಗೆ ಪ್ರಾಬ್ಲಮ್ ಆಗಿದೆ ಅದು ನಿಮ್ಮ ಸಬ್ಜೆಕ್ಟ್ ನಲ್ಲಿ ಬರುತ್ತೆ. ಯಾವುದ್ರ ಮುಖಾಂತರ ಇದಾಗಿರೋದು, ಮಾಡರ್ನಿಟಿ ಮುಖಾಂತರ. ಅದು ಏನ್ ಮಾಡಿದೆ, ಸೃಷ್ಟಿ ಮಾಡಿದೆ. ನೋಡಿ ಇದೇನಾಯ್ತು ನಿಮ್ಗೆ, ವರ್ಬ್ ಆಯ್ತು. ಏನನ್ನ ಸೃಷ್ಟಿ ಮಾಡಿದೆ, ಮೆನಿ ವರೀಸ್. ಇದು ಏನಾಯ್ತು ನಿಮಗೆ ಅಂತಂದ್ರೆ ಆಬ್ಜೆಕ್ಟ್ ಆಯ್ತು. ಗೊತ್ತಾಯ್ತಾ? ಸೊ ಈ ರೀತಿಯಲ್ಲಿ ಯಾವುದಾದ್ರೂ ಒಂದು ಸೆಂಟೆನ್ಸ್ ಪರವಾಗಿಲ್ಲ, ಅದು ಯಾವುದರ ಬಗ್ಗೆ ಮಾತಾಡ್ತಾ ಇದೆ.
ಹೌದು, ಇಲ್ಲಿ ಮಾಡರ್ನಿಟಿ ಬಗ್ಗೆನೇ ಮಾತಾಡ್ತಾ ಇರೋದು. ಆದ್ರೆ ಅದ್ರ ಮುಂಚಿತವಾಗಿ ಅದೇನಾಗಿದೆ ಅಂದ್ರೆ ಕೆಲವು ಸಮಸ್ಯೆಗಳನ್ನ ಹುಟ್ಟುಹಾಕಿದೆ. ಆ ಕಾರಣಕ್ಕಾಗಿ ಮೊದಲಿಗೆ ಆ ಪ್ರಾಬ್ಲಮ್ಸ್ ನ ತಗೊಂಡು ನಂತರ ಆ ಪ್ರಾಬ್ಲಮ್ ಯಾವ್ದ್ರಿಂದ ಆಗ್ತಾ ಇರೋದು ಅಂತ ಹೇಳಿ ಈ ರೀತಿಯಲ್ಲಿ ತಗೊಂಡಿದ್ದೀನಿ. ಓಕೆ, ಈಗ ನಾನು ಮುಂದಿನ ಸೆಂಟೆನ್ಸ್ ಕಡೆ ಹೋಗ್ತಾ ಇದ್ದೀನಿ. ಈ ಹಿನ್ನೆಲೆಯಲ್ಲಿ ಶಿಕ್ಷಣದ ಕುರಿತಾದ ಮನೋಧರ್ಮ ಬದಲಾಗುವ ಅವಶ್ಯಕತೆ ಇದೆ. ಈ ಹಿನ್ನೆಲೆಯಲ್ಲಿ ಅಂತೇನಿದೆ, ಇದನ್ನ ನಾವು ಇಂಗ್ಲಿಷ್ ನಲ್ಲಿ ಈ ರೀತಿಯಲ್ಲಿ ತಗೊಳ್ತೀವಿ, ಅಗೇನ್ಸ್ಟ್ ದಿ ಬ್ಯಾಕ್ ಗ್ರೌಂಡ್ ಅಂತ ನಾವು ಇದನ್ನ ತಗೊಳ್ತೀವಿ. ಓಕೆ, ಹಿನ್ನೆಲೆ ಅಂತಂದ್ರೆ ಬ್ಯಾಕ್ ಗ್ರೌಂಡ್ ಅಂತ ತಗೊಳ್ತೀವಿ, ಬಟ್ ನಾವು ಅದರ ಆಪೋಸಿಟ್ ಆಗಿ ಮಾತಾಡ್ತಾ ಇದ್ದೀವಿ. ಆ ಕಾರಣಕ್ಕಾಗಿ ಈ ರೀತಿಯಲ್ಲಿ ತಗೊಂಡಿದ್ದೀನಿ. ಶಿಕ್ಷಣದ ಅಂತ ಇದೆ, ಆ ಕಾರಣಕ್ಕಾಗಿ ನಾನಿಲ್ಲಿ ಎಜುಕೇಷನ್ಸ್ ಅಂತ ತಗೊಳ್ತಾ ಇದ್ದೀನಿ. ಓಕೆ, ಪ್ರೀತಾದ ಅಂತಿದೆ, ಹೀಗಂದ್ರೆ ಟುವರ್ಡ್ಸ್ ಅಂತ ಹೇಳ್ತೀವಿ. ಮನೋಧರ್ಮ ಅಂತಿದೆ, ಹೀಗಂದ್ರೆ ಆಟಿಟ್ಯೂಡ್ ಅಂತ ನಾವಿದನ್ನ ಹೇಳ್ಬಹುದಾಗಿದೆ. ಬದಲಾಗುವ ಅಂತಂದ್ರೆ ನಿಮಗೆ ಗೊತ್ತೇ ಇರುತ್ತೆ, ತುಂಬಾ ಜನರಲ್ ಪದ ಇದು, ಚೇಂಜ್ ಅಂತ ತಗೊಳ್ತೀವಿ, ಅವಶ್ಯಕತೆ ಇದೆ, ನೀಡ್ ಅಂತ ತಗೊಳ್ಬಹುದು, ಇದೆ ಅಂತಿದೆ ಅಲ್ವಾ. ಆ ಕಾರಣಕ್ಕಾಗಿ ಬೇಕಿದ್ರೆ ನೀವಿದನ್ನ ದೇರ್ ಈಸ್ ಅ ನೀಡ್ ಈ ರೀತಿಯಲ್ಲೂ ಕೂಡ ತಗೊಳ್ಬಹುದಾಗಿದೆ. ಅಗೇನ್ಸ್ಟ್ ದಿ ಬ್ಯಾಕ್ ಗ್ರೌಂಡ್ ಏನಾಗುತ್ತೆ, ಇಲ್ಲಿ ನಮ್ಮ ಸಬ್ಜೆಕ್ಟ್ ಆಗುತ್ತೆ. ಯಾಕೆ ಅಂತಂದ್ರೆ ಇಲ್ಲೇನ್ ಮಾತಾಡಿದ್ವಿ ಅಲ್ವಾ ನಾವು, ಈ ಮಾಡರ್ನಿಟಿ ಏನೇನ್ ಪ್ರಾಬ್ಲಮ್ಸ್ ಕ್ರಿಯೇಟ್ ಆಗಿದೆ ಅಂತ, ಅದರ ಕಂಟಿನ್ಯೂಯೇಷನ್ ಇದೆ. ಆ ಕಾರಣಕ್ಕಾಗಿ ಮೊದಲಿಗೆ ನೀವು ಅಗೇನ್ಸ್ಟ್ ದ ಬ್ಯಾಕ್ ಗ್ರೌಂಡ್ ಅಂತ ತಗೊಂಡು ಸೆಂಟೆನ್ಸ್ ನ ಸ್ಟಾರ್ಟ್ ಮಾಡ್ಬೇಕಾಗತ್ತೆ. ನೋಡಿ, ಇದು ನಾನು ಸ್ಟಾರ್ಟಿಂಗ್ ನಲ್ಲಿ ತಗೊಂಡಿದ್ದೀನಿ. ಯಾವ್ದ್ರ ಬಗ್ಗೆ ಮಾತಾಡ್ತಾ ಇರೋದು ಅಂತಂದ್ರೆ ನಮ್ಮ ಎಜುಕೇಶನ್ ನ ಬಗ್ಗೆ, ನಮ್ಮ ಎಜುಕೇಶನ್ ಕಡೆ ಇರುವಂತಹ ಏನ್ ನಮ್ಮ ಮನೋಧರ್ಮ ಅಥವಾ ಆಟಿಟ್ಯೂಡ್ ಏನಿದೆ, ಇದು ಬದಲಾಗ್ಬೇಕಾಗಿದೆ. ಇಲ್ಲಿ ಗಮನಿಸಿ, ತಗೊಳ್ಳುವಾಗ ನಾನಿಲ್ಲಿ ಸಬ್ಜೆಕ್ಟ್, ವರ್ಬ್ ಮತ್ತೆ ಆಬ್ಜೆಕ್ಟ್ ಇದೇ ರೀತಿಲಿ ತಗೊಂಡಿದ್ದೀನಿ, ಆದ್ರೆ ನಿಮ್ಗೆ ಮೇಲ್ನೋಟಕ್ಕೆ ಅದೇನು ಕಾಣಿಸ್ತಾ ಇಲ್ಲ ಕರೆಕ್ಟಾ? ಬಿಕಾಸ್ ನಾವ್ ಇದನ್ನ ಸಬ್ಜೆಕ್ಟ್ ಅಂತ ಕರೆದು ನಂತರ ಇದನ್ನ ಆಬ್ಜೆಕ್ಟ್ ಆ ರೀತಿನಲ್ಲಿ ಕರೆಯೋಕಾಗೋದಿಲ್ಲ. ಇಲ್ಲಿಂದ ಈ ಅಗೇನ್ಸ್ಟ್ ಇಂದ ಹಿಡಿದು ಎಜುಕೇಶನ್ ವರೆಗೂ ಸಹ ನಿಮಗೆ ಸಬ್ಜೆಕ್ಟೇ ಆಗತ್ತೆ, ವಿಷಯ ಅದೇ ಇರೋದು. ನಂತರ ಅದೇನ್ ಕ್ರಿಯೆ ನಡೆಸಬೇಕಾಗಿದೆ ಅಂತ ತಿಳಿದೆ, ನೀಡ್ಸ್, ಅದಾದ್ಮೇಲೆ ನಿಮ್ಗೆ ಕಂಟಿನ್ಯೂಯೇಷನ್ ಆಗಿದೆ. ಈ ರೀತಿಯಾದಂತಹ ಸೆಂಟೆನ್ಸ್ ಗಳಲ್ಲಿ ನಿಮ್ಮಿಂದ ತುಂಬಾನೇ ತಪ್ಪಾಗುತ್ತೆ. ಈ ರೀತಿಯಾದಂತಹ ಸೆಂಟೆನ್ಸ್ ಗಳನ್ನ ಆದಷ್ಟು ಪ್ರಾಕ್ಟೀಸ್ ಮಾಡ್ತಾ ಹೋಗಿ. ಈ ರೀತಿಯಲ್ಲಿ ಏನಾದ್ರೂ ಡೈರೆಕ್ಟ್ ಸೆಂಟೆನ್ಸ್ ಇದ್ದಲ್ಲಿ ನೀವು ಮಾಡ್ಬೋದು, ಸಬ್ಜೆಕ್ಟ್ ವರ್ಬ್ ನಂತರ ಆಬ್ಜೆಕ್ಟ್ ಅಂತ. ಬಟ್ ಇಲ್ಲಿ ಬಂದಾಗ ನೀವು ಸ್ವಲ್ಪ ಕನ್ಫ್ಯೂಷನ್ ಮಾಡ್ಕೊಳ್ತೀರಾ, ಇದನ್ನ ಆದಷ್ಟು ಪ್ರಾಕ್ಟೀಸ್ ಮಾಡ್ತಾ ಹೋಗಿ. ಓಕೆ, ಈಗ ನಾನು ಈ ಒಂದು ಸೆಷನ್ ನ ಕೊನೆಯ ಸೆಂಟೆನ್ಸ್ ಕಡೆ ಹೋಗ್ತಾ ಇದ್ದೀನಿ. ಶಿಕ್ಷಣದ ಉದ್ದೇಶ ನೌಕರಿ ಅಲ್ಲ. ಶಿಕ್ಷಣದ ಅಂತ ಹೇಳಿದರೆ ಸೊ ಹಾಗಾಗಿ ತಗೊಳ್ಳೋಣ, ಎಜುಕೇಷನ್ಸ್ ಅಂತ ನಾವಿದನ್ನ ತಗೊಳ್ಬಹುದಾಗಿದೆ. ಉದ್ದೇಶ ಅಂತಿದೆ, ಹೀಗಂದ್ರೆ ನಾವಿದನ್ನ ಆಬ್ಜೆಕ್ಟಿವ್ ಅಂತ ತಗೊಳ್ಬಹುದಾಗಿದೆ. ನೌಕರಿ ಅಂತಿದೆ, ನಾನಿದನ್ನ ಎಂಪ್ಲಾಯಬಿಲಿಟಿ ಅಂತ ತಗೊಳ್ತೀನಿ. ವರ್ಕ್ ಅಂತೆಲ್ಲ ತಗೊಳ್ಬಾರ್ದು, ತಪ್ಪಾಗತ್ತೆ. ಓಕೆ, ಎಂಪ್ಲಾಯಬಿಲಿಟಿ ಅಂತ ತಗೊಳ್ತೀನಿ. ಅಲ್ಲ ಅಂತ ಹೇಳಿದಾರೆ, ಅಂದ್ರೆ ನೆಗೆಟಿವ್ ಆಗಿ ಹೇಳ್ತಾ ಇದ್ದಾರೆ, ಸೊ ಹಾಗಾಗಿ ನೋ ಅಥವಾ ನಾಟ್ ಅನ್ನ ತಗೊಳ್ಬಹುದಾಗಿದೆ. ನೋಡೋಣ ಸೆಂಟೆನ್ಸ್ ಅಲ್ಲಿ ಏನ್ ಕೂತ್ಕೊಳ್ಳುತ್ತೆ ಅಂತ. ಇಲ್ಲಿ ನಾವೇನಂತ ಹೇಳ್ತಾ ಇದ್ದೀವಿ ಅಂದ್ರೆ, ಶಿಕ್ಷಣ ತಗೊಂಡಿದ್ದೀವಿ ಅನ್ನೋ ಅರ್ಥ ನಮ್ಗೆ ಕೆಲಸನೇ ಅಂತ ಅಲ್ಲ. ನಾವು ಯಾವ ರೀತಿ ಒಬ್ಬರ ಜೊತೆ ವ್ಯವಹಾರ ಮಾಡ್ತೀವಿ ಅಥವಾ ಯಾವ ರೀತಿ ಒಬ್ಬರ ಜೊತೆ ನಾವು ಕಮ್ಯುನಿಕೇಶನ್ ಮಾಡ್ತೀವಿ, ಎಲ್ಲವೂ ಕೂಡ ನಮ್ಮ ಶಿಕ್ಷಣದಲ್ಲಿ ಇರುತ್ತೆ. ಬನ್ನಿ ಇದನ್ನ ಸೆಂಟೆನ್ಸ್ಗೆ ಹಾಕೋಣ, ನೋಡೋಣ ಯಾವ ರೀತಿ ಕೂರುತ್ತೆ ಅಂತ. ಎಸ್, ನಾನಲ್ಲಿ ಆಬ್ಜೆಕ್ಟಿವ್ ಅಂತ ತಗೊಂಡೆ, ಇಲ್ಲಿ ಪರ್ಪಸ್ ಅಂತ ತಗೊಂಡಿದ್ದೀನಿ. ಎರಡರಲ್ಲಿ ಯಾವ್ದಾದ್ರು ತಗೊಳ್ಳಿ, ಎರಡು ಕೂಡ ಕರೆಕ್ಟ್ ಆಗಿದೆ. ದಿ ಪರ್ಪಸ್ ಆರ್ ಆಬ್ಜೆಕ್ಟಿವ್ ಆಫ್ ಎಜುಕೇಶನ್ ಈಸ್ ನಾಟ್ ಎಂಪ್ಲಾಯಬಿಲಿಟಿ. ಈ ರೀತಿಯಲ್ಲಿ ನೀವು ಫ್ರೇಮ್ ಮಾಡಬಹುದಾಗಿದೆ, ಅಥವಾ ನೀವಿದನ್ನ ಈ ರೀತಿಯಲ್ಲೂ ಸಹ ಫ್ರೇಮ್ ಮಾಡಬಹುದಾಗಿದೆ. ಬರಿತಾ ಇದ್ದೀನಿ ನೋಡಿ, ಎಜುಕೇಷನ್ಸ್ ಆಬ್ಜೆಕ್ಟಿವ್ ಈಸ್ ನಾಟ್ ಎಂಪ್ಲಾಯಬಿಲಿಟಿ. ಈ ರೀತಿಯಲ್ಲೂ ಕೂಡ ತಗೊಳ್ಬಹುದಾಗಿದೆ, ಯಾವ ರೀತಿಲಿ ಬೇಕಾದ್ರೂ ತಗೊಳ್ಳಿ. ಓಕೆ, ಓಕೆ ಗೈಸ್, ಸೊ ಇದಾಗಿತ್ತು ಇವತ್ತಿನ ಸೆಷನ್. ಈ ಒಂದು ಸೆಷನ್ ಅಲ್ಲೂ ಸಹ ನಾನು ತುಂಬಾ ಚಿಕ್ಕ ಸೆಂಟೆನ್ಸಸ್ ಗಳನ್ನ ತಗೊಂಡು ಸೆಂಟೆನ್ಸ್ ಫಾರ್ಮೇಷನ್ ಮಾಡುವಾಗ ನೀವು ಯಾವ ರೀತಿ ತಗೊಳ್ತಾ ಹೋಗ್ಬೇಕು ಅಂತ ಹೇಳ್ಕೊಡ್ತಾ ಇರೋದು. ನಿಮ್ಗೆ ಅರ್ಥ ಆಗ್ತಿದೆ, ಇಷ್ಟ ಆಗ್ತಿದೆ, ನೆನ್ಪಿನಲ್ಲಿರುತ್ತೆ ಅಂತ ನಾನು ಭಾವಿಸಿದ್ದೀನಿ. ನಿಮ್ಗೆ ಈ ವಿಡಿಯೋ ಬಗ್ಗೆ ಏನನ್ನಿಸ್ತು ಅಂತ ಹೇಳಿ ಕಮೆಂಟ್ ಸೆಕ್ಷನ್ ಅಲ್ಲಿ ನೀವು ತಿಳಿಸಬಹುದಾಗಿದೆ. ಈ ವಿಡಿಯೋ ಇಷ್ಟ ಆದಲ್ಲಿ ಇದಕ್ಕೆ ಲೈಕ್ಸ್ ನ ಪ್ರೊವೈಡ್ ಮಾಡಿ. ನಿಮ್ಮ ಫ್ರೆಂಡ್ಸ್ ಯಾರ್ಯಾರು ಕಾಂಪಿಟೇಟಿವ್ ಎಕ್ಸಾಮ್ಸ್ ತಗೊಳ್ತಾ ಇದ್ರೆ ಅವರೊಂದಿಗೆ ನಮ್ಮ ಈ ಒಂದು ವಿಡಿಯೋಸ್ನೆಲ್ಲ ಶೇರ್ ಮಾಡಿ. ಹೊಸಬರಾಗಿದ್ದಲ್ಲಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಥ್ಯಾಂಕ್ ಯು ಗಾಯ್ಸ್, ಹ್ಯಾಪಿ ಲರ್ನಿಂಗ್.